ಪಬ್ಲಿಕ್ ವಾಯ್ಸ್ ಗೆ ಸ್ವಾಗತ. ನಾನು ಕವನ. ಹೂಳು ತುಂಬಿಕೊಂಡು ಗಬ್ಬು ನಾರುತ್ತಿದ್ದ ಚರಂಡಿಯ ಹೂಳನ್ನ ಬಡಾವಣೆಯ ನಿವಾಸಿಗಳೇ ತೆಗೆದು ಸ್ವಚ್ಛಗೊಳಿಸಿಕೊಂಡಿರುವ ಘಟನೆ ಎಳೆಂದೂರು ತಾಲೂಕಿನ ಹೊನ್ನೂರು ಗ್ರಾಮದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎರಡನೇ ವಾರ್ಡ್ನಲ್ಲಿ ನಡೆದಿದೆ. ಹೊನ್ನೂರು ಗ್ರಾಮದ ಎರಡನೇ ವಾರ್ಡಿನ ಚರಂಡಿಯು ಕಸ ಕಡ್ಡಿಗಳಿಂದ ತುಂಬಿದ್ದು ಚರಂಡಿಯ ನೀರು ಮುಂದೆ ಹೋಗದೆ ಕೊಳೆತು ಗಬ್ಬು ನಾರುತ್ತಿತ್ತು. ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದ್ದರೂ ನಿವಾಸಿಗಳ ಮನವಿಗೆ ಗ್ರಾಮ ಪಂಚಾಯಿತಿಯು ಸ್ಪಂದಿಸದೆ ಇರುವುದರಿಂದ ನಿವಾಸಿಗಳೇ ಸೇರಿ ಚರಂಡಿಯನ್ನು ಸ್ವಚ್ಛಗೊಳಿಸಿರುವ ದೃಶ್ಯ ಕಂಡುಬಂದಿದೆ. ಇನ್ನು ಹೂಳು ತುಂಬಿದ್ದ ಚರಂಡಿಯಿಂದಾಗಿ ನಿವಾಸಿಗಳಿಗೆ ಸೊಳ್ಳೆ ಕಾಟ ಮತ್ತು ದುರ್ನಾತಗಳು ಉಂಟಾಗಿ ಎರಡನೇ ವಾರ್ಡಿನ ನಿವಾಸಿಗಳೇ ಚರಂಡಿಯ ಹೂಳು ತೆಗೆದು ಜನಪ್ರತಿನಿಧಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿಗೆ ಹಿಡಿ ಶಾಪ ಹಾಕಿದ್ದಾರೆ. ರೈತರಿಗೆ ಕೃಷಿ ಚಟುವಟಿಕೆಗಳ ಬಗ್ಗೆ ನೆರವು ನೀಡುವ ಉದ್ದೇಶದಿಂದಾಗಿ ನನಸು ಸಮಗ್ರ ಅಭಿವೃದ್ಧಿ ಟ್ರಸ್ಟ್ ಸ್ಥಾಪನೆಗೊಂಡಿದ್ದು ತಾಲೂಕಿನ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿ ಚಿಕ್ಕ ರಂಗನಾಯಕ ಹೇಳಿದರು. ನಂಜನಗೂಡು ನಗರದ 18ನೇ ತಿರುವಿನಲ್ಲಿ ನೂತನವಾಗಿ ಪ್ರಾರಂಭವಾದ ನನಸು ಸಮಗ್ರ ಅಭಿವೃದ್ಧಿ ಟ್ರಸ್ಟ್ ಅನ್ನು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಸಾಮಾಜಿಕ ಸೇವೆ ಉದ್ದೇಶದಿಂದ ಮನೋಹರ್ ರವರು ಈ ಟ್ರಸ್ಟ್ ಅನ್ನು ಪ್ರಾರಂಭಿಸಿದ್ದಾರೆ. ರೈತರಿಗೆ ಜೇನು ಕೃಷಿ, ಮೀನುಗಾರಿಕೆ, ಹೈನುಗಾರಿಕೆ ಸೇರಿದಂತೆ ವಿವಿಧ ಬೆಳೆಗಳಿಗೆ ನುರಿತ ಯಶಸ್ವಿ ವಿಜ್ಞಾನಿಗಳಿಂದ ತರಬೇತಿ ನೀಡುವ ಉದ್ದೇಶವನ್ನು ಹೊಂದಿದ್ದಾರೆ. ಅಲ್ಲದೆ ಡ್ರಿಪ್ ಇರಿಗೇಷನ್ ಸಲಕರಣೆಗಳು ಮತ್ತು ಸರ್ಕಾರದಿಂದ ದೊರಕುವ ಸೌಲಭ್ಯಗಳನ್ನು ರೈತರಿಗೆ ಮಾಹಿತಿ ನೀಡುವ ಜೊತೆಗೆ ಅರ್ಜಿ ಸಲ್ಲಿಸಲು ಸಹ ನೆರವಾಗುತ್ತದೆ. ರೈತರು ಇದರ ಸದುಪಯೋಗ ಪಡೆದುಕೊಂಡು ತಮ್ಮ ಕೃಷಿ ಆದಾಯ ಹೆಚ್ಚಿಸಿಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ತ್ರಿನೇಶ್, ಗೋವಿಂದರಾಜು, ಮನೋಹರ್, ವಸಂತ ಕುಮಾರ್, ಪುನೀತ್ ಕುಮಾರ್, ಸೌಭಾಗ್ಯಮ್ಮ, ಭರತ್, ಲೋಕೇಶ ಹಾಜರಿದ್ದರು. ನರಸೀಪುರ ತಾಲೂಕಿನ ಬನ್ನಳ್ಳಿ ಹುಂಡಿ ಶಾಲೆಯಲ್ಲಿ ಕೂಸಪ್ಪನವರ 41ನೇ ವರ್ಷದ ಸ್ಮರಣಾರ್ಥ ಕಾರ್ಯಕ್ರಮ ನಡೆಯಿತು. ಕೂಸಪ್ಪನವರ ಸ್ಮರಣಾರ್ಥ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ವಿಚಾರವಾದಿ ಕೆಎನ್ ಪ್ರಭುಸ್ವಾಮಿ, ಕೂಸಪ್ಪನವರು 1875ರಲ್ಲಿ ಹುಟ್ಟಿದ್ದು ಅಂದಿನ ಕಾಲಕ್ಕೆ ಲಾಯರ್ ಸೆಕೆಂಡರಿ ಪರೀಕ್ಷೆ ಪಾಸ್ ಮಾಡಿದ್ದರು. ವಿದ್ಯೆಗೆ ಹೆಚ್ಚಿನ ಅವಕಾಶ ಸಿಗದ ವೇಳೆ ವಿದ್ಯೆ ಪಡೆದಿದ್ದರು. ಇನ್ನು ಮಾದೇಶವರು ಮಾಡುತ್ತಿರುವ ಸಮಾಜ ಸೇವೆಗೆ ನಿಮ್ಮೆಲ್ಲರ ಸಹಕಾರ ಮುಖ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದು ಉತ್ತಮ ಜೀವನ ರೂಪಿಸಿಕೊಳ್ಳುವಂತೆ ಮನವಿ ಮಾಡಿದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಡಾಕ್ಟರ್ ಮಾದೇಶ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕನ್ನಡ ಪುಟ್ಟಸ್ವಾಮಿ, ಶಿವಶಂಕರ್ ಮೂರ್ತಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹೈಯರ್ ಸೆಕೆಂಡ್ರಿ, ಇದು ಲೋಯರ್ ಸೆಕೆಂಡ್ರಿ. ಸೆವೆಂತ್ನ ಪಾಸ್ ಮಾಡಿದ್ರು ಆ ಕಾಲದಲ್ಲಿ ಅಂದರೆ ಅದು ಇವತ್ತಿನ LLB ಪಾಸ್ ಮಾಡೋದಕ್ಕೆ ಸಮ. ಬಹುಶಃ ಅವತ್ತು ಇವತ್ತು ನಿಮ್ಮೆಲ್ಲರಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇದೆ. ಎಲ್ಲರೂ ಕಡ್ಡಾಯವಾಗಿ ಸ್ಕೂಲ್ಗೆ ಹೋಗಲೇಬೇಕು ಅಂತ ಕಾನೂನುಗಳಿದೆ. 1950ರಲ್ಲಿ ಭಾರತ ದೇಶದ ಸಂವಿಧಾನ ಜಾರಿ ಆಯ್ತಿದ್ದಾಗೇ ಆ ಸಂವಿಧಾನದಲ್ಲೇ ಕಾನೂನಾಗಿ ಅಳವಡಿಕೆ ಆಗೋಗಿದೆ. ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಶಿಕ್ಷಣವನ್ನು ಕಲೀಲೇಬೇಕು ಅಂತ. ಆದರೆ ಅವತ್ತು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರನ್ನು ಹೊರತುಪಡಿಸಿ ಇನ್ನು SC ST ಹಿಂದುಳಿದ ಜಾತಿಯವರು ಯಾರೂ ಶಿಕ್ಷಣವನ್ನು ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಧರ್ಮ ನಿಷಿದ್ಧ, ಅದು ಮನೋಧರ್ಮ ಶಾಸ್ತ್ರದಲ್ಲಿ ಸಂಪೂರ್ಣ ನಿಷಿದ್ಧ ಮಾಡಿಬಿಟ್ಟೈತೆ ವಿದ್ಯೆಯನ್ನು ಕಲಿಬಾರದು ಅಂತ. ಅಂತಹ ಧರ್ಮ ಹಿರಿಯ ಸಾಹಿತಿ ದೇವನೂರು ಮಹದೇವರವರ ಬಗ್ಗೆ ಹಗುರವಾಗಿ ಮಾತನಾಡಿ ಅವಮಾನಿಸಿದ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ನಂಜನಗೂಡಿನಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ನಡೆಯಿತು. ನಂಜನಗೂಡು ಪಟ್ಟಣದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಜಮಾಯಿಸಿದ್ದ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಪ್ರತಾಪ್ ಸಿಂಹ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದರು.
ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಚೋರನಹಳ್ಳಿ ಶಿವಣ್ಣ ಮಾತನಾಡಿ ಹಲವಾರು ಸಂಸದರು ಶಾಸಕರು ಸಮಾಜದ ಘಾತುಕರಾಗಿ ಸಮಾಜದ ಶಾಂತಿಯನ್ನು ಕದಡುವ ಕೆಲಸ ಮಾಡುತ್ತಿದ್ದಾರೆ ಸಮಾಜದಲ್ಲಿ ಜಾತಿಗಳ ನಡುವೆ ಧರ್ಮಗಳ ನಡುವೆ ಗಲಾಟೆ ತಂದು ಹಾಕುತ್ತಿದ್ದಾರೆ ಮುಸ್ಲಿಮಾನ ಸಮುದಾಯವನ್ನ ಗುರಿಯಾಗಿಸಿಕೊಂಡು ಸಂಸದ ಪ್ರತಾಪ್ ಸಿಂಹ ಅವರು ಮುಂಚೂಣಿಯಲ್ಲಿದ್ದಾರೆ ಹಿರಿಯ ಸಾಹಿತಿ ದೇವನೂರು ಮಹದೇವ ಅವರು ಮತಾಂಧತೆಯನ್ನ ವಿರೋಧಿಸಿದರು ಪಠ್ಯ ಪರಿಷ್ಕರಣೆ ಸಮಿತಿಯಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ನವರು ಸೇರಿಕೊಂಡು ಪಠ್ಯವನ್ನ ಬದಲಿಸುತ್ತಿದ್ದಾರೆ ಎಡಪಂಥೀಯ ವಿಚಾರಗಳನ್ನು ತೆಗೆದು ಹಾಕಿ ಬಲಪಂಥೀಯ ಸಾಹಿತ್ಯವನ್ನ ನೀಡುತ್ತಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಅವರು ತನ್ನ ಸ್ಥಾನದ ಗಣತೆ ಮತ್ತು ಜವಾಬ್ದಾರಿಯನ್ನ ಮೀರಿ ವರ್ತಿಸಿ ಗೂಂಡ ಪ್ರವೃತ್ತಿಯನ್ನ ಪ್ರದರ್ಶಿಸುತ್ತಿದ್ದಾರೆ ಹಿರಿಯ ಸಾಹಿತಿ ದೇವನೂರು ಮಹದೇವ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ ವಿಚಾರ ನಪುಂಸಕರು ಎಂಬ ಪದ ಪ್ರಯೋಗ ಮಾಡಿ ಇಡೀ ಸಾಹಿತ್ಯ ವಲಯವನ್ನ ಅವಮಾನಿಸಿದ್ದಾರೆ ಕೂಡಲೇ ಸಂಸತ್ ಸದಸ್ಯತ್ವದಿಂದ ವಜಾಗೊಳಿಸಿ ಬಂಧಿಸಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ಶಂಕರಪುರ ಶಿವಮೂರ್ತಿ ರಾಜಯ್ಯ ರವಿಕುಮಾರ್ ಪವಿತ್ರ ಕುಮಾರ್ ಸಂಪತ್ ಕುಮಾರ್ ಶಾಕುಂತಲ ಪ್ರಭುಸ್ವಾಮಿ ಮಹೇಶ್ ಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು ಎಲ್ಲ ರಾಜಕಾರಣಿಗಳು ಕೂಡ ಜನರಿಂದ ಆಯ್ಕೆಗೊಂಡು ನಂತರದಲ್ಲಿ ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸ್ತಾ ಯಾವ ಪ್ರಜೆಗಳಿಗೂ ಧಕ್ಕೆಯಾಗದಂತೆ ರಾಗದ್ವೇಷಗಳಿಗೆ ಅವಕಾಶ ಕೊಡದಂತೆ ನಾವು ಸಂವಿಧಾನಬದ್ಧವಾಗಿ ಆಡಳಿತ ನಡೆಸ್ತೀವಿ ಅಂತೇಳಿ ಸಂವಿಧಾನದ ಮೇಲೆ ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ ಹಲವಾರು ಸಂಸದರು ಎಂಎಲ್ಎಗಳು ಇವತ್ತು ಸಮಾಜಘಾತಕರಾಗಿ ಸಂವಿಧಾನ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಸಮಾಜದ ಶಾಂತಿಯನ್ನು ಕದಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಜಾತಿಗಳ ನಡುವೆ ಧರ್ಮಗಳ ನಡುವೆ ಕಂದಕಗಳನ್ನ ಉಂಟು ಮಾಡ್ತಾ ಮುಸಲ್ಮಾನ್ ಸಮುದಾಯವನ್ನು ಗುರಿಯಾಗಿಸಿಕೊಂಡಂಥ ಏನು ಆಲಿ ಪ್ರತಾಪ್ ಸಿಂಹ ಈ ಒಂದು ಕೋಮು ದ್ವೇಷ ಹರಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದಾರೆ ಇತ್ತೀಚೆಗೆ ಏನು ನಮ್ಮ ನಾಡಿನ ಸಾಕ್ಷಿ ಪ್ರಜ್ಞೆ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರು ಏನು ಮತಾಂಧತೆ ಇನ್ನು ವಿರೋಧಿಸಿ ಮತಾಂಧತೆ ಅನ್ನೋದು ತನ್ನನ್ನು ತನ್ನ ಜನರನ್ನು ತನ್ನ ಜೊತೆಲಿರೋರನ್ನ ಕಣ್ಣುಗಳನ್ನ ಕಿತ್ತು ಅವರ ಹೃದಯವನ್ನು ಕಿತ್ತು ಅವರ ಮನಸ್ಸುಗಳನ್ನು ಕಿತ್ತು ಕ್ರೂರಿಗಳನ್ನಾಗಿ ಬಲಿ ಪಡೆಯುವಂಥ ಮಟ್ಟಕ್ಕೆ ಹೋಗ್ತಾ ಇದೆ ಈ ಮತಾಂಧತೆ ಯಾವುದೇ ಮತಾಂಧತೆ ಆಗಿರಲಿ ನಾಟ್ ಓನ್ಲಿ ಹಿಂದೂಯಿಸಂ ಯಾವುದೇ ಮತಾಂಧತೆ ಆಗಲಿ ಮತಾಂಧತೆ ಒಳ್ಳೆಯದಲ್ಲ ಇಂಥ ವಿಚಾರಗಳಿಗೆ ಜನ ಸಹಕಾರ ಕೊಡಬಾರ್ದು ಅಸಹಕಾರ ತೋರಿಸ್ಬೇಕು ಈ ರೀತಿ ಅಸಹಕಾರ ತೋರಿಸೋದ್ರ ಮುಖಾಂತರ ನಾವು ಈ ದೇಶದ ಜನರ ಪ್ರಾಣಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಕರೆ ಕೊಟ್ಟಿದ್ರು ಅನಂತರ ಏನೋ ಪಠ್ಯಪುಸ್ತಕಗಳ ಪರಿಷ್ಕರಣೆಯ ನೆಪದಲ್ಲಿ ಏನೋ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಒಂದು ಹೊಸ ಸಮಿತಿಯನ್ನು ಮಾಡಿದೆಯೋ ಆ ಸಮಿತಿಯಲ್ಲಿ ಕೂಡ ಯಾರು ಕೂಡ ಅರ್ಹರಿಲ್ಲ ಯಾವ ಶಿಕ್ಷಣ ತಜ್ಞರು ಆ ಸಮಿತಿಯಲ್ಲಿ ಇಲ್ಲ ಎಲ್ಲ ಆರ್ಎಸ್ಎಸ್ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿಗಳಾಗಿದ್ದು ಅವರು ಬಲಪಂಥೀಯ ವಿಚಾರಗಳನ್ನು ಸುಳ್ಳು ವಿಚಾರಗಳನ್ನು ಮಕ್ಕಳ ಪಠ್ಯಪುಸ್ತಕಗಳಲ್ಲಿ ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ಗಮನಿಸಿದಂಥ ದೇವನೂರು ಮಹಾದೇವರ ಆದಿಯಾಗಿ ಹಲವಾರು ಸಾಹಿತಿಗಳು ತಮ್ಮ ಸಾಹಿತ್ಯವನ್ನು ಏನು ಎಡಪಂಥೀಯ ಸಮಾಜದ ಸಾಮರಸ್ಯವನ್ನು ಸಾರುವಂಥ ವಿಚಾರಗಳನ್ನು ಏನು ಸಾಹಿತ್ಯದ ಮೂಲಕ ಕೊಟ್ಟಿದ್ರು ಆ ವಿಚಾರಗಳನ್ನು ವಾಪಸ್ ಪಡೆಯುವ ತೀರ್ಮಾನಕ್ಕೆ ಬಂದರು ಸರ್ಕಾರಕ್ಕೂ ಹಲವಾರು ಜನ ಪತ್ರಗಳನ್ನು ಬರೆದರು ಇದರಿಂದ ಏನು ಕುಪಿತಗೊಂಡಂಥ ಏನು ತನ್ನ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಂಥ ಹಾಲಿ ಎಂ ಪಿ ಪ್ರತಾಪ್ ಸಿಂಹ ಅವರ ವಿರುದ್ಧ ವಿಚಾರ ನಪುಂಸಕ ಅನ್ನೋ ಪದ ಬಳಕೆಯನ್ನು ಮಾಡಿ ಇಡೀ ದಲಿತ ಮತ್ತು ಪ್ರಗತಿ ನಂಜನಗೂಡು ನಗರದ ಪೊಲೀಸ್ ಭವನದಲ್ಲಿ ಎಸ್ಪಿಆರ್ ಚೇತನ್ ನಾಗರಿಕ ಸಮಿತಿ ಸಭೆ ನಡೆಸಿದರು ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಚೇತನ್ ಸಾರ್ವಜನಿಕರ ಕುಂದುಕೊರತೆಗಳ ಸಮಸ್ಯೆಯನ್ನ ಆಲಿಸಿದ್ದೇನೆ ಸಲಹೆ ಸೂಚನೆಗಳನ್ನು ನಾಗರಿಕರು ನೀಡಿದ್ದಾರೆ ನಂಜನಗೂಡಿನಲ್ಲಿ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿ ಬಂದಿವೆ ಉಪವಿಭಾಗದಲ್ಲಿ ಸಮಿತಿಯನ್ನ ರಚನೆ ಮಾಡಿ ಟೈಮ್ ಬಾಂಡ್ ಅಳವಡಿಕೆ ಮಾಡಲಾಗುತ್ತದೆ ನಂಜನಗೂಡು ಪಟ್ಟಣದ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ರಾತ್ರಿಯ ಸಮಯದಲ್ಲಿ ಗಸ್ತು ಮಾಡುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಇನ್ನು ಶಿಕ್ಷಕಿ ಸುಲೋಚನಾ ಅನುಮಾನಾಸ್ಪದ ಸಾವಿನ ಪ್ರಕರಣವನ್ನು ಸೂಕ್ತ ತನಿಖೆ ಮಾಡಿ ಕ್ರಮ ಕೈಗೊಳ್ಳುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಎಎಸ್ಪಿ ಶಿವಕುಮಾರ್ ಡಿವೈಎಸ್ಪಿ ಗೋವಿಂದರಾಜು ಸಿಪಿಐ ಲಕ್ಷ್ಮೀಕಾಂತ ತಳವಾರ್ ಶಿವನಂಜ ಶೆಟ್ಟಿ ಪಿಎಸ್ಐ ಮಹೇಂದ್ರ ವಿಜಯರಾಜ್ ಮಹೇಶ್ ಕುಮಾರ್ ಟ್ರಾಫಿಕ್ ಪೊಲೀಸ್ ಠಾಣೆಯ ಪಿಎಸ್ಐ ಲೋಹಿತ್ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು
और मीटिंग ना इवतु उपयोग कचेरी सदर्भली सार्वजनिक साकु समस्या अदान नम पोलिस इलाके गमन के तरह मत साकु सलहे पब्ली रिलेटेड इश्यू नम गमन तरह मतु नम पोलिस अधिकारी केस अदनू नम गमन तरह मुख्यवा सभली ट्राफिक नंजनगूडु पट्टणदल्लि ट्राफिक समस्या बग्गे साकष्टु दूरुगळु बंदिदवे ई दूरुगळन्नु नावु उपविभागदि मट्टदल्लि ओंदु कमिटी माडि आ ट्राफिक समस्या परिहार माडोदक्के ओंदु टैम बौंड ओंदु प्रोग्राम अन्नु नावु अळवडिसिकोळ्ळुत्तेवे अदल्लदे नमगे ग्रामांतर प्रदेशगळल्लि मुख्यवागि नम्म कौलंदे पोलीस ठाणेयल्लि ओळ्ळे केलस माडिदिरे अंत हेळि प्रशंसे कूड नम्म पिएस् अवर मेले हेळिदरे एल्ल नागरिकरु कूड ಅದು ಕೂಡ ಒಂದು ಸಂತೋಷದ ವಿಚಾರ ಅದರಲ್ಲೇ ನಮಗೆ ನಮ್ಮ ಪಟ್ಟಣದಲ್ಲಿ ಕೆಲವು ವಿದ್ಯಾರ್ಥಿನಿಯರ ರಕ್ಷಣೆಗೆ ಮತ್ತು ಕೆಲವು ಪ್ರದೇಶಗಳಲ್ಲಿ ರಾತ್ರಿ ಗಸ್ತು ಹೆಚ್ಚು ಮಾಡೋದಕ್ಕೆ ಕೆಲವು ರಿಕ್ವೆಸ್ಟ್ಗಳನ್ನು ಕೊಟ್ಟಿದ್ದಾರೆ ಅವನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಒಟ್ಟಾರೆಯಾಗಿ ಒಂದು ಸಾರ್ವಜನಿಕರಿಗೆ ಏನು ಅವರದು ಒಂದು ಕನೆಕ್ಟಿವಿಟಿ ಇರಬೇಕು ಸಾರ್ವಜನಿಕರ ಜೊತೆಗೆ ನಮಗೆ ಕಾಂಟ್ಯಾಕ್ಟ್ ಇರಬೇಕು ಅಂತ ಒಂದು ಈ ಸಿವಿಲ್ ಸೊಸೈಟಿಯ ಸಭೆಯನ್ನು ಮಾಡಿದ್ದು ನಾಗರಿಕ ಸಲಹಾ ಸಮಿತಿಯ ಸಭೆಯಿಂದ ಇದರಲ್ಲಿ ನಮಗೆ ಒಳ್ಳೆಯ ಸಲಹೆಗಳು ಬಂದರೆ ಅವನ್ನು ನಾವು ಟೈಮ್ ಔಟ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅದು ಕೊಲೆ ಕೇಸು ನಾವು ಆಲ್ರೆಡಿ ತನಿಖೆ ಮಾಡ್ತಾ ಇದ್ದೀವಿ ನಾವು ಒಂದು ನೆಕ್ಸ್ಟ್ ಒಂದು ಟೈಮ್ ಔಟ್ ಇದರಲ್ಲಿ ಕೊಡ್ತೀವಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಇರೋದ್ರಿಂದ ನಾವು ಜಾಸ್ತಿ ಪಬ್ಲಿಕಲ್ಲಿ ಮೀಡಿಯಾಕ್ಕಿಂತ ಬಟ್ ವಿ ವಿಲ್ ಫೈಂಡ್ ಔಟ್ ದ ಸರ್ ಆಮೇಲೆ ಟ್ರಾಫಿಕ್ಕು ಅಂತ ಬಂದಾಗ ಒಂದು ಸರ್ ಆಲ್ರೆಡಿ ಸಿಗ್ನಲ್ ದೀಪ ಅಳವಡಿಸೋದಕ್ಕೆ ಕ್ರಮ ಕೈಗೊಂಡಿದ್ದಾರೆ ನಮ್ಮ ಜಿಲ್ಲಾಡಳಿತದ ವತಿಯಿಂದ ಅದು ಸ್ವಲ್ಪ ದಿನದಲ್ಲೇ ಆಗುತ್ತೆ ಥ್ಯಾಂಕ್ ಯು ಇದಾಗಿತ್ತು ಈ ದಿನದ ಅಪ್ಡೇಟ್ಸ್ ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ